ಭಟ್ಟರ ದಾಳಿ ಮಾಡಿದಂಥದ್ದು ಬೇಸ್ವೆ, ಶಿವಾಜಿಯನ್ನ ಏನು ಕೊಲ್ಲಕ್ಕೆ ಕಾರಣಕರ್ತರಾದರು ಬೇಸ್ವೆ ಬ್ರಾಹ್ಮಣರು. ಅವರೇಂಟರು ಪ್ರಹ್ಲಾದ್ ಜೋಶಿ ಎಂಬ ಬೇಸ್ವೆ ಬ್ರಾಹ್ಮಣ ವಿರುದ್ಧ ನೀವು ಯಾಕೆ ಎಲ್ಲ ಬ್ರಾಹ್ಮಣರು ಸೇರ್ಕೊತೀರ? ನೀವು ಇದು ಒಂದು ಕುಟಿಲ ನೀತಿಯ ಒಂದು ಭಾಗ. ನಂಬರ್ ಒನ್, ಅವ್ರು ಫೇಸ್ವೆ ಅಲ್ಲ, ಅದೇ ಗೊತ್ತಿಲ್ಲ ಇವರಿಗೆ, ಅದೇ ಅವರಿಗೆ ಗೊತ್ತಿಲ್ಲ. ಯಾಕೆಂದರೆ ಸ್ವತಃ ಇವರು ಯಾರು ಅಂತಲೇ ಇವ್ರಿಗೆ ಗೊತ್ತಿಲ್ಲ. ಇನ್ನು ಪ್ರಹ್ಲಾದ್ ಜೋಶಿಯವ್ರ ಬಗ್ಗೆ ಇನ್ನೇನು ಗೊತ್ತಿರೋಕ್ಕೆ ಸಾಧ್ಯ? ಇವ್ರ ಬ್ಯಾಕ್ಗ್ರೌಂಡೇ ಇವರಿಗೆ ನೆಟ್ಟು ಗೊತ್ತಿಲ್ಲದೆ ಇರಬೇಕಾದ್ರೆ ಪ್ರಹ್ಲಾದ್ ಜೋಶಿಯವ್ರ ಬಗ್ಗೆ ಇನ್ನೇನು ಗೊತ್ತಿರೋಕ್ಕೆ ಸಾಧ್ಯ? ಫಸ್ಟ್ ಆಫ್ ಆಲ್ ಅಲ್ಲ. ಎರಡನೇದು, ಇದೆಲ್ಲವೂ ದಿಕ್ತಪ್ಸೋದಕ್ಕೆ ಕೊಟ್ಟಿರುವಂಥ ಹೇಳಿಕೆಗಳು. ಈಗ ಇದನ್ನು ಹೇಳಿಕೆ ಕೊಡ್ತಿದ್ದಂಗೆ ಇನ್ನೇನೋ ದಿಕ್ತಪ್ಸೋದಕ್ಕೆ, ಆರೋಪಗಳನ್ನು ಹೊರಿಸೋದಕ್ಕೆ, ಇನ್ನೇನೋ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ. ಇದೊಂದು ಮಾಯಾಯುದ್ಧ. ಮಾಯಾಯುದ್ಧ ಎಲ್ಲ ಇವೆಲ್ಲ ಅನಗತ್ಯವಾಗಿ ನಮ್ಮೊಳಗಡೆನೆ ಗೊಂದಲ ಕ್ರಿಯೇಟ್ ಮಾಡೋಕೆ ನಡೆಸು. ಫ್ರೀಡಮ್ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಒಂದು ಪ್ರಯತ್ನ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾವು ಬಸವರಾಜ ಬೊಮ್ಮಾಯಿಯವ್ರ ನೇತೃತ್ವದಲ್ಲಿ ಎಲೆಕ್ಷನ್ ಎದುರಿಸ್ತೇವೆ. ಅವರು ಈಗ ಯಡಿಯೂರಪ್ಪನವರು ಅವರು ಮುಖ್ಯಮಂತ್ರಿಯಾಗಿ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಅವರ ಸಾಧನೆಗಳನ್ನು ಮುಂದಿಟ್ಕೊಂಡೇ ನಾವು ರಾಜ್ಯದಲ್ಲಿ ಹೋಗಬೇಕು. ಕೇಂದ್ರದ ನಾಯಕತ್ವದ ಒಂದು ಬೆಂಬಲದ ಜೊತೆಗೆ ರಾಜ್ಯದ ನಾಯಕತ್ವ ಇಟ್ಕೊಂಡು ಹೋಗ್ತವೆ. ಅನಗತ್ಯ ಗೊಂದಲಕ್ಕೆ, ಅವ್ರು ಕ್ರಿಯೇಟ್ ಮಾಡುವ ಗೊಂದಲ ಪ್ರಯತ್ನಕ್ಕೆ ನಾವು ಬಲಿಯಾಗೋದಿಲ್ಲ. ಇದು ಬಲಿಪಶುವಾಗಿ ಮಾಡುವಂಥ ಒಂದು ಷಡ್ಯಂತ್ರ ಅಂತ ನಮಗೆ ಭಾಳ ಚೆನ್ನಾಗಿ ಗೊತ್ತು. ರಾಜ್ಯದ ಜನ ಈ ಎಲ್ಲ ಷಡ್ಯಂತ್ರವನ್ನು ಅರ್ಥ ಮಾಡ್ಕೊತಾರೆ. ಫ್ರೀಡಮ್ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.